ಶ್ರೀನಿವಾಸ, ಏನಪ್ಪ ಇದು? ನಾನ್ ಯಾರ ಮುಖ ನೋಡ್ಬಾರ್ದು ಅಂತ ಅನ್ಕೋತಿದ್ನೋ, ಯಾರನ್ನ ಎದ್ರಾಕೊಂಡು ಕಷ್ಟಗಳನ್ನ ಪಡ್ಬಾರ್ದು ಅಂತ ಅನ್ಕೊಳ್ತಿದ್ನೋ, ಆ ಹೈ ಟೆಂಪರ್ ಮನೆಗೆನೆ ಪದೇ ಪದೇ ಬರಂಗಾಯ್ತಲ್ವಾ? ಎಷ್ಟು ಬೇಡ ಅಂತ ಅನ್ಕೊಂಡ್ರು ಪರಿಸ್ಥಿತಿಗಳು ಈ ತರ ಮಾಡಿಸ್ತಿದ್ಯಲ್ವಾ? ಇವಾಗ ಕೂಡ ನಮ್ಮಪ್ಪ ಆರೋಗ್ಯವಾಗಿ 100 ವರ್ಷ ಚೆನ್ನಾಗಿರ್ಬೇಕು ಅಂತಾನೆ ಇಲ್ಲ ಬಂದಿರೋದು. ನಿಮ್ ಮೇಲೆ ಬಾರ ಹಾಕಿದ್ದೀನಪ್ಪ. ನನಗೆ ಆ ಹೈ ಟೆಂಪರ್ ಕಾಣಿಸ್ತಿರೋ ಹಾಗೆ ಮಾಡಿ ಅರವಿಂದ ಅವರು ನನಗೆ ಒಪ್ಸಿರೋ ಕೆಲಸನ ಪೂರ್ತಿಯಾಗಿ ಮುಗಿಸೋಗ್ ಮಾಡಪ್ಪ. ಇವಳು ಚಿಕ್ಕೋರಮ್ಮ, ಅವನು ಬೆಟ್ಟೆ ಗೌಡ, ಇವಳು ಚಿಕ್ಕೋರಮ್ಮ. ಒಬ್ರಿಗೊಬ್ರಿಗೊಬ್ರಿಗೊಬ್ರಿಗೆ ಹತ್ತಿದ್ದರಿಯಂಗಿಲ್ಲ, ಇವ್ರೊಬ್ರಿಗೊಬ್ರಿಗೊಬ್ರಿಗೊಬ್ರಿಗೆ ತಿಂದಿದ್ದ ಅರ್ಗಂಗಿಲ್ಲ. ಹಾಗೂ ಮುಂಗುಸಿ ಜಾತ ಇಬ್ಬರದು ಏನೇ ಮಾಡಿದ್ರು ಮ್ಯಾಚೆ ಆಗದು. ಅವನು ಬೆಟ್ಟೆ ಗೌಡ, ಇವಳು ಚಿಕ್ಕೋರಮ್ಮ. ಅಲ್ಲಿ ಅಲ್ಲಿ ಆ ಕಡೆ ಈ ಕಡೆ ನೋಡು, ಆ ಫೋಟೋ ಮೇಲೆ ಧೂಳು ತೆಗೆದು ನೀಟಾಗಿ ಒರೆಸಿ ಅದಕ್ಕೆ ಹಾರ ಹಾಕು, ಗೊತ್ತಾಯ್ತಾ? ಆಯ್ತು ಅಮ್ಮ. ಹಾ, ಹುಷಾರು. ಆ ಫೋಟೋಗೇನಾದ್ರೂ ಆದ್ರೆ ನಿನ್ ಕೆಲ್ಸ ಅಷ್ಟೇ ಅಲ್ಲ, ನಿನ್ ಪ್ರಾಣನೇ ಹೊರಟೋಗುತ್ತೆ. ಹುಷಾರು. ಆಯ್ತು ಅಮ್ಮ. ಶ್ರೀನಿವಾಸ, ಎಲ್ಲ ಒಳ್ಳೇದಾಗೋಗಿ ನೋಡ್ಕೊಳಪ್ಪ. ಹುಷಾರಾಗಿ ಹಾಕು. ಮುದ್ದು ಪೆದ್ದು ಮಾತನಾಡು ಅರ